ಸರ್ ನಾನು ಮಾಸ್ ಹೀರೋ ಅಲ್ಲ, ಯಾವುದೋ ಒಂದು ಡೈಲಾಗ್ ಹೇಳಿದ ಕೂಡಲೇ ಎಲ್ಲರೂ ವಿಸಿಲ್ ಹೊಡಿತಾರೆ ಅನ್ನೋಷ್ಟು. ಯಾವುದೋ ಹುಡುಗಿ ಸಿಕ್ಕರೆ ನಾನು ರೊಮ್ಯಾನ್ಸ್ ಮಾಡ್ಬೋದು, ಒಂದು ಡುವೆಟ್ ಸಾಂಗ್ ಪ್ಲೇ ಮಾಡಿದರೆ ನಾನು ಡ್ಯಾನ್ಸ್ ಮಾಡ್ಬೋದು ಹುಡುಗಿ ಜೊತೆಗೆ. ಬಟ್ ಸ್ಟಿಲ್ ಯಾ, ಈಗ ನಾನು ಮಾತಾಡಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಇಟ್ಟುಕೊಂಡೆ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಇವಾಗ, ಯುದ್ಧಕಾಂಡ ಅಂತ. ಇದು ಒಂದು ಕನ್ನಡದ ಪ್ರೈಡ್ ಆಗತ್ತೆ ಅಂತ ನನಗೆ ಇರತಕ್ಕಂಥ ಒಂದು ನಂಬಿಕೆ. ಎಲ್ಲರೂ ಇವಾಗೇನು ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ, ನಾನು ಕೂಡ ನನ್ನ ಸ್ವಂತ ದುಡಿಮೆಯಿಂದ ಇಷ್ಟು ವರ್ಷ ಸಂಪಾದನೆ ಮಾಡಿರೋ ದುಡ್ಡಲ್ಲೇ ನಾನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಯುದ್ಧಕಾಂಡ ಅಂತ. ಒಂದು ಲಾಯರ್ ಪಾತ್ರ ಮಾಡಿದ್ದೀನಿ ಅದರಲ್ಲಿ. ಅದ್ರ ಬಗ್ಗೆ ಏನು ಅಷ್ಟೊಂದು ತುಣುಕುಗಳಾಗಲಿ ಅಥವಾ ವಿಶೇಷಗಳನ್ನ ಎಲ್ಲೂ ಆಚೆ ಬಿಟ್ಟಿಲ್ಲ, ಯಾಕಂದರೆ ನಾನು ಸತತವಾಗಿ 2 ವರ್ಷದಿಂದ ಅದೇ ಪ್ರಯತ್ನದಲ್ಲಿದ್ದೀನಿ. ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಪದೇ ಪದೇ ರೀಶೂಟ್ಸ್ ಆಗಲಿ ಅದು ಸ್ಕ್ರಿಪ್ಟ್ ಕರೆಕ್ಷನ್ಸ್ ಆಗಲಿ ಮಾಡ್ತಾ ಇದ್ದೀನಿ. ಅದರದ್ದೇ ಒಂದು ಡೈಲಾಗ್, ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಒಂದು ಡೈಲಾಗ್ ಆ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಭಗವದ್ಗೀತೆಯಲ್ಲಿ ಇರತಕ್ಕಂಥ ಒಂದು ಡೈಲಾಗ್ನ, ಸರಿ, ಭಗವದ್ಗೀತೆಯಲ್ಲಿ ಇರತಕ್ಕಂಥ ಒಂದು ಶ್ಲೋಕನ ಕೃಷ್ಣ ಹೇಳಿರ್ತಕ್ಕಂಥದ್ದನ್ನ ನಾವು ಸಿನಿಮಾದಲ್ಲಿ ಅಳವಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಡೈಲಾಗ್ಗಳನ್ನ ಸೇರ್ಪಡೆ ಮಾಡಿಕೊಂಡಿದ್ದೀವಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಅದರ ಅರ್ಥ, ಅಧರ್ಮ ಹೆಚ್ಚಾದಾಗೆಲ್ಲ ಮತ್ತೆ ಮತ್ತೆ ಧರ್ಮ ಎತ್ತಿ ಹಿಡಿಯಲು ಕೃಷ್ಣ ಪರಮಾತ್ಮ ಒಂದಲ್ಲ ಒಂದು. ಸರ್ ನಾನು ಮಾಸ್ ಹೀರೋ ಅಲ್ಲ, ಯಾವುದೋ ಒಂದು ಡೈಲಾಗ್ ಹೇಳಿದ ಕೂಡಲೇ ಎಲ್ಲರೂ ವಿಸಿಲ್ ಹೊಡಿತಾರೆ ಅನ್ನೋಷ್ಟು. ಯಾವುದೋ ಹುಡುಗಿ ಸಿಕ್ಕರೆ ನಾನು ರೊಮ್ಯಾನ್ಸ್ ಮಾಡ್ಬೋದು, ಒಂದು ಡುವೆಟ್ ಸಾಂಗ್ ಪ್ಲೇ ಮಾಡಿದರೆ ನಾನು ಡ್ಯಾನ್ಸ್ ಮಾಡ್ಬೋದು ಹುಡುಗಿ ಜೊತೆಗೆ. ಬಟ್ ಸ್ಟಿಲ್ ಯಾ, ಈಗ ನಾನು ಮಾತಾಡಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಇಟ್ಟುಕೊಂಡೆ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಇವಾಗ, ಯುದ್ಧಕಾಂಡ ಅಂತ. ಇದು ಒಂದು ಕನ್ನಡದ ಪ್ರೈಡ್ ಆಗತ್ತೆ ಅಂತ ನನಗೆ ಇರತಕ್ಕಂಥ ಒಂದು ನಂಬಿಕೆ. ಎಲ್ಲರೂ ಇವಾಗೇನು ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ, ನಾನು ಕೂಡ ನನ್ನ ಸ್ವಂತ ದುಡಿಮೆಯಿಂದ ಇಷ್ಟು ವರ್ಷ ಸಂಪಾದನೆ ಮಾಡಿರೋ ದುಡ್ಡಲ್ಲೇ ನಾನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಯುದ್ಧಕಾಂಡ ಅಂತ. ಒಂದು ಲಾಯರ್ ಪಾತ್ರ ಮಾಡಿದ್ದೀನಿ ಅದರಲ್ಲಿ. ಅದ್ರ ಬಗ್ಗೆ ಏನು ಅಷ್ಟೊಂದು ತುಣುಕುಗಳಾಗಲಿ ಅಥವಾ ವಿಶೇಷಗಳನ್ನ ಎಲ್ಲೂ ಆಚೆ ಬಿಟ್ಟಿಲ್ಲ, ಯಾಕಂದರೆ ನಾನು ಸತತವಾಗಿ 2 ವರ್ಷದಿಂದ ಅದೇ ಪ್ರಯತ್ನದಲ್ಲಿದ್ದೀನಿ. ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಪದೇ ಪದೇ ರೀಶೂಟ್ಸ್ ಆಗಲಿ ಅದು ಸ್ಕ್ರಿಪ್ಟ್ ಕರೆಕ್ಷನ್ಸ್ ಆಗಲಿ ಮಾಡ್ತಾ ಇದ್ದೀನಿ. ಅದರದ್ದೇ ಒಂದು ಡೈಲಾಗ್, ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಒಂದು ಡೈಲಾಗ್ ಆ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಭಗವದ್ಗೀತೆಯಲ್ಲಿ ಇರತಕ್ಕಂಥ ಒಂದು ಡೈಲಾಗ್ನ, ಸರಿ, ಭಗವದ್ಗೀತೆಯಲ್ಲಿ ಇರತಕ್ಕಂಥ ಒಂದು ಶ್ಲೋಕನ ಕೃಷ್ಣ ಹೇಳಿರ್ತಕ್ಕಂಥದ್ದನ್ನ ನಾವು ಸಿನಿಮಾದಲ್ಲಿ ಅಳವಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಡೈಲಾಗ್ಗಳನ್ನ ಸೇರ್ಪಡೆ ಮಾಡಿಕೊಂಡಿದ್ದೀವಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಅದರ ಅರ್ಥ, ಅಧರ್ಮ ಹೆಚ್ಚಾದಾಗೆಲ್ಲ ಮತ್ತೆ ಮತ್ತೆ ಧರ್ಮ ಎತ್ತಿ ಹಿಡಿಯಲು ಕೃಷ್ಣ ಪರಮಾತ್ಮ ಒಂದಲ್ಲ ಒಂದು.